ಎರಡು ಲಾರಿಗಳ ಹಿಂಬದಿಗೆ ರೇಣುಕಾ ತಲೆಯನ್ನ ಜಜ್ಜಿ ಮರ್ಡರ್ ಮಾಡಿದ್ದಾರೆ. 51M ಸಮಥಿಂಗ್ ಮುಂದೆ ಲಾರಿಗೆ ತಲೆಯನ್ನ ಜಜ್ಜಿ ಹತ್ಯೆ ಮಾಡಿರ್ತಕ್ಕಂಥದ್ದು. ಆ ಲಾರಿಗಳ ಮಾಹಿತಿಯನ್ನು ಇತ್ತೀಚೆಗಷ್ಟೇ ಕೇಳಿದ್ರು ಆರ್ ಟಿ ಓ ಆಫೀಸ್ಗೆ. ಚಾರ್ಜ್ ಶೀಟ್ನಲ್ಲಿ ಫೋಟೋ ಸಾಕ್ಷ್ಯವನ್ನು ಕೊಟ್ಟಿದ್ದಾರೆ. ಅಂದರೆ ಫೈನಲ್ಲಿ ಪೋಸ್ಟ್ಮಾರ್ಟಮ್ ರಿಪೋರ್ಟ್ ಹೇಳ್ತಿರದೆ ಮೆದುಳಿನಲ್ಲಿ ರಕ್ತಸ್ರಾವ ಆಗಿ ಸಾವನ್ನಪ್ಪಿದ್ದಾರೆ ಅಂತ. ಪ್ರಾಣ ಭಿಕ್ಷೆಯನ್ನು ಬೇಡ್ತಾ ಇದ್ದಾರಂತೆ ರೇಣುಕಾಸ್ವಾಮಿ. ಅದೇ ಲಾರಿ ಮುಂದೆ ಕೂತ್ಕೊಂಡು ಮಂಡಿಯೂರಿ ಪ್ರಾಣ ಭಿಕ್ಷೆಯನ್ನು ಬೇಡ್ತಾ ಇರತಕ್ಕಂಥ ಫೋಟೋ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಉಮೇಶ್ ಅವರಿಂದ. ಅಂದರೆ ಉಮೇಶ್, ಇಡೀ ಪ್ರಕರಣದಲ್ಲಿ ಈ ಡಿ ಗ್ಯಾಂಗ್ನ ಕ್ರೌರ್ಯತೆ ಮತ್ತು ಅಂತಿಮವಾಗಿ ರೇಣುಕಾ ಸಾವಿನ ಸಾವಿಗೆ ಕಾರಣವಾದ ವಿಚಾರ ಇದನ್ನು ಈ ಫೋಟೋ ಬಿಂಬಿಸುತ್ತಾ ಅಂತ. ಅರವಿಂದ್, ರೇಣುಕಾ ಸ್ವಾಮಿಯನ್ನು ಕೊಲೆ ಯಾವ ರೀತಿ ಮಾಡಿದ್ದಾರೆ, ಎಷ್ಟು ಅಮಾನುಷವಾಗಿ, ಎಷ್ಟು ಕ್ರೌರ್ಯವಾಗಿ, ಎಷ್ಟು ಹಿಂಸೆ ಕೊಟ್ಟು ಕೊಲೆ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಈಗಾಗಲೇ ತನಿಖಾಧಿಕಾರಿಗಳು ಕೂಡ ತನಿಖೆ ನಡೆಸುವಂಥ ವೇಳೆಯಲ್ಲೇ ಪತ್ತೆ ಆಗಿತ್ತು. ಈಗ ಚಾರ್ಜ್ ಶೀಟ್ ಕೂಡ ಸಲ್ಲಿಕೆ ಮಾಡಿರುವಂಥದ್ದು. ಈ ಸಂದರ್ಭದಲ್ಲಿ ಮತ್ತಷ್ಟು ಅಂಶಗಳು ಕೂಡ ಈಗ ಉಲ್ಲೇಖ ಮಾಡ್ತಾ ಇರುವಂಥದ್ದು. ಅದರಲ್ಲಿ ಪ್ರಮುಖವಾಗಿ ಪಟ್ಟಣಗೆರೆ ಶೆಡ್ನಲ್ಲಿ ಸೀಸ್ ಆಗಿ ನಿಂತಿದ್ದಂಥ ಎರಡು ಲಾರಿಗಳೇನಿದ್ದವು, ಎರಡು ಲಾರಿಗಳಿಗೆ ರೇಣುಕಾ ಸ್ವಾಮಿಯನ್ನು ಈ ತೀವ್ರವಾಗಿ ಹಲ್ಲೆ ಮಾಡ್ತಾರೆ. ಹಲ್ಲೆ ಮಾಡಿದ ನಂತರದಲ್ಲಿ ಆತ ಪರಿಪರಿಯಾಗಿ ಜೀವ ಭಿಕ್ಷೆ ಕೊಡುವಂತೆ ಬೇಡ್ಕೋತಾನೆ. ಆದರೂ ಕೂಡ ಇವರು ಆತನನ್ನು ಕ್ಷಮಿಸೋದಿಲ್ಲ, ಅದರ ಬದಲಾಗಿ ಮತ್ತೆ ಹಲ್ಲೆ ಮಾಡ್ತಾರೆ. ಹಲ್ಲೆ ಮಾಡಿದ ನಂತರದಲ್ಲಿ ಕೊನೆಗೆ ಅಲ್ಲಿ ನಿಂತಿದ್ದಂಥ ಲಾರಿಗಳಿಗೆ ನಾಲ್ವರು ಆತನನ್ನು ಎತ್ಕೊಂಡು ಸಿನಿಮಾ ಸ್ಟೈಲಲ್ಲಿ ಆತನಿಗೆ ತಲೆಗೆ ಗುಚ್ಚಿರುವಂಥದ್ದು, ಆತನ ಪದೇ ಪದೇ ಲಾರಿಗಳಿಗೆ ಎಸ್ತಿರುವಂಥದ್ದು ತನಿಖೆ ವೇಳೆಯಲ್ಲಿ ಪತ್ತೆ ಆಗಿತ್ತು. ಇದು ಮುಂದುವರೆದಂತೆ ಈಗ ಆ ನಿಂತಿದ್ದಂಥ ಲಾರಿಗಳಿಗೆ ರೇಣುಕಾ ಸ್ವಾಮಿಯ ರಕ್ತದ ಕಲೆಗಳು ಪತ್ತೆ ಆಗಿದ್ವು. ಅದನ್ನು ಕೂಡ ಪತ್ತೆ ಆದ ನಂತರದಲ್ಲಿ ಈಗ ಎಫ್ ಎಸ್ ಎಲ್ ರಿಪೋರ್ಟ್ನಲ್ಲೂ ಕೂಡ ಅದು ಕೂಡ ಉಲ್ಲೇಖ ಆಗಿದೆ. ಮತ್ತು ರೇಣುಕಾ ಸ್ವಾಮಿ ಕೊಲೆ ನಿಜಕ್ಕೂ ಸಾವನ್ನಪ್ಪಕ್ಕೆ ಏನು ಕಾರಣ ಅನ್ನೋದಾದರೆ ಅದು ಮೆದುಳಲ್ಲಿ ರಕ್ತಸ್ರಾವ ಆದ ಹಿನ್ನೆಲೆಯಲ್ಲೂ ಕೂಡ ಆತ ಸಾವನ್ನಪ್ಪಿದ್ದಾನೆ ಅನ್ನೋದು ಕೂಡ ಉಲ್ಲೇಖ ಆಗಿರುವಂಥದ್ದು. ಹಾಗಾಗಿ ಇವರು ಲಾರಿಗಳಿಗೆ ಏನು ತಲೆ ಗುಚ್ಚಿದ್ರು ಅದೇ ಪ್ರಮುಖವಾಗಿ ಈ ಥರ ಸಾವಿಗೆ ಕಾರಣವಾಗಿರ್ಬೋದು ಅನ್ನೋ ಅಂಶಗಳು ಕೂಡ ಈ ಎಫ್ ಎಸ್ ಎಲ್ ರಿಪೋರ್ಟ್ನಲ್ಲಿ ಉಲ್ಲೇಖ ಆಗಿರುವಂಥದ್ದು. ಅದಕ್ಕೆ ಸೂಕ್ತವಾದ ಅಂದರೆ ಪೂರಕವಾದ ಎಲ್ಲ ದಾಖಲೆಗಳು ಕೂಡ ಈಗ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಆಗಿರುವಂಥದ್ದು. ಅರವಿಂದ್ ರೈಟ್, ಉಮೇಶ್ ಮತ್ತು ನಾಗೇಶ್ ಇಬ್ಬರಿಗೂ ಕೂಡ ಥ್ಯಾಂಕ್ ಯು.